ಹಾಯ್, ನಮಸ್ಕಾರ ಖುಷಿ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಗೆಸ್ ಮಾಡೋದಕ್ಕೆ ಸಾಧ್ಯನಾ? ನೋಡಿ, ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ. ಒಮ್ಮೆ ನಾನು ಇಲ್ಲಿ ಎರಡು ಬ್ಲಾಗ್ ಅನ್ನ ಮಾಡಿದ್ದೆ. ಸೊ ನಾನು ಅಜ್ಜನ ಮನೆಗೆ ಬಂದಿದ್ದೀನಿ, ನನ್ನ ಜೊತೆ ಪುಟ್ಟಿ ಇದ್ದಾಳೆ. ಪುಟ್ಟಿ ಕೂಡ ಅಷ್ಟೇ, ನಾನು ಇಲ್ಲಿ ಬಂದಾಗ ಬ್ಲಾಗ್ ಅಲ್ಲಿ ತೋರಿಸಿದ್ದೆ. ಸುಮಾರ್ ಜನರು ಪುಟ್ಟಿಗೆ ಹಾಯ್ ಹೇಳಿ ಅಂತ ಸುಮಾರು ಸಲ ಕಮೆಂಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಪುಟ್ಟಿ ಕಡೆಯಿಂದ ಎಲ್ಲರಿಗೂ ಹಾಯ್ ಹಾಯ್ ಹೇಳ್ಬಿಡು. ಹಾಯ್. ಸೊ ಅಜ್ಜನ ಮನೆಗೆ ಬಂದಿದ್ದೀನಿ. ಇಲ್ಲೊಂದು ಫಂಕ್ಷನ್ ಇದೆ, ಗೃಹ ಪ್ರವೇಶ ಇತ್ತು ಪಕ್ಕದ ಮನೆಯಲ್ಲಿ, ಹಾಗಾಗಿ ನಾವ್ ಇಲ್ಲಿ ಬಂದಿದ್ವಿ. ಇವತ್ತು ಒಂದು ಪುಟ್ಟ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಎಲ್ರು ಕೂಡ ಬ್ಲಾಗ್ ಮಾಡು ಪರವಾಗಿಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ಒಂದು ಬ್ಲಾಗ್ ಮಾಡೋಣ. ಇವತ್ತು ನಮ್ಮ ಹಳ್ಳಿಯಲ್ಲಿ ಹೇಗೆ ಗೃಹ ಪ್ರವೇಶವನ್ನ ಮಾಡ್ತಾರೆ ಅಂತ ಒಂದು ಸಂಕ್ಷಿಪ್ತವಾಗಿ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಗೆಟ್ ಟುಗೆದರ್ ಹೇಗಿರುತ್ತೆ, ಎಷ್ಟೊಂದು ಜನ ಬರ್ತಾರೆ ಅನ್ನೋದನ್ನ ನಿಮ್ಗೂ ಕೂಡ ತೋರಿಸ್ತೀನಿ. ಆ ಕಡೆ ಆಗುತ್ತೆ ಮನೆ, ಸ್ವಲ್ಪ ಕಾಣಬಹುದು ಪೆಂಡಾಲ್ ಎಲ್ಲ ಹಾಕಿದ್ದಾರೆ. ಸೊ ಹತ್ತಿರ ನಾವು ಸ್ವಲ್ಪ ಆ ಕಡೆ ಹೋಗಿ ಬರೋಣ. ಸೊ ಇವಾಗ ಸ್ವಲ್ಪ ಮುಂದೆ ಸಾಗೋಣ. ಇವತ್ತು ಫಂಕ್ಷನ್ ಇದೆ ಅಂತ ಪುಟ್ಟಿ ಶಾಲೆಗೆ ಹೋಗಿಲ್ಲ ಇವತ್ತು. ಟಕ್ಕರ್ ಹಾಕಿದ್ದಾಳೆ ಟಕ್ಕರ್. ಬಾ, ಹೂಕೊಳ್ತೀಯ? ಇವತ್ತು ಪುಟ್ಟಿ ಶಾಲೆಗೆ ಹೋಗಿಲ್ಲ. ಪಕ್ಕದ ಮನೆ ಫಂಕ್ಷನ್ ಇದ್ದಾಗ ಹೋಗ್ಲಾವ್ತಾನೆ ಶಾಲೆಗೆ. ಒಂದಿನ ರಜಾ ಹಾಕಿ ಅಂತ. ಹೌದು ಅಲ್ವಾ? ಸಂಬಂಧ ಇಲ್ಲ, ಒಂದೊಂದಿನ ರಜೆ ಹಾಕಿರ್ಬೈತು ಇಲ್ಲ. ಎಲ್ಲದಕ್ಕೂ ಹೇಳ್ಕೊಡೋಣ ಮತ್ತೆ ಹಂಗೆ ಆರಾಮಿದ್ದಿಲ್ಲ. ಹೌದು, ಅಜ್ಜನ ಮನೆಗೆ ಬಂದ್ಮೇಲೆ ಅಲ್ಲಿ ಇಲ್ಲಿ ಸುತ್ತಾಡೋದಂತೂ ಇದ್ದಿದ್ದೆ. ನಾನು ಪುಟ್ಟಿ ಆ ಕಡೆ ಕಡೆ ಸುತ್ತಾಡ್ತಾ ಇದ್ವಿ. ಇಲ್ಲಂತೂ ನನಗೆ ಸಾಕಷ್ಟು ಸವಿ ನೆನಪುಗಳಿದೆ. ಯಾಕಂದ್ರೆ ನಾನು 10 ವರ್ಷಗಳ ಕಾಲ ಅಜ್ಜನ ಮನೆಯಲ್ಲೇ ಇದ್ದೆ. ಶಾಲೆಗೆ ಹೋಗೋದಿಕ್ಕೆ, ಹೈಸ್ಕೂಲ್ ಹೋಗೋದಿಕ್ಕೆ, ಕಾಲೇಜಿಗೆ ಹೋಗೋದಿಕ್ಕೆ, ಎಲ್ಲಕ್ಕೂ ಕೂಡ ನಾನು ಅಜ್ಜನ ಮನೆಯಲ್ಲೇ ಇದ್ದಿದ್ದು. ಹಾಗಾಗಿ ಎಲ್ಲ ಕಡೆ ನನಗೆ ಸವಿ ನೆನಪುಗಳು ಕಾಡ್ತಾ ಇತ್ತು. ನಾವು ಪಕ್ಕದ ಮನೆಗೆ ಹೊರಟಿದ್ದೀವಿ. ಪಕ್ಕದ ಮನೆ ಅಂದ್ರೆ ಇದು ಕೂಡ ನನಗೆ ಸಂಬಂಧದಲ್ಲಿ ಅಜ್ಜನ ಮನೆನೇ ಆಗುತ್ತೆ. ಯಾಕಂದ್ರೆ ಸುತ್ತಲೂ ಇರೋದು ನನ್ನ ಅಜ್ಜನ ತಮ್ಮಂದಿರ ಮನೆ. ಆ ನಂತರದಲ್ಲಿ ನಾವೇನು ಗೃಹ ಪ್ರವೇಶಕ್ಕೆ ಹೋಗ್ತೀವಿ, ಆ ಮನೆ ಕೂಡ ನನಗೆ ಸಂಬಂಧದಲ್ಲಿ ಅಜ್ಜನ ಮನೆನೇ ಆಗುತ್ತೆ. ಸೊ ನಾವು ಮತ್ತೊಂದು ಅಜ್ಜನ ಮನೆಗೆ ಬಂದು ತಲುಪಿದೀವಿ. ಇವರು ನನ್ನ ಅಜ್ಜ ಸ್ವಂತ ಅಜ್ಜನ ಸಣ್ಣ ತಮ್ಮ. ನೋಡೋದಿಕ್ಕೆ ಸೇಮ್ ನನ್ನ ಅಜ್ಜ ಹೇಗಿದ್ದಾರೋ ಅದೇ ತರ ಇದ್ದಾರೆ. ಹಾಗಾಗಿ ನನಗೆ ಸಿಕ್ಕಾಪುಟ್ಟೆ ಖುಷಿ ಆಗುತ್ತೆ ಅಜ್ಜನನ್ನ ನೋಡೋದಿಕ್ಕೆ. ಆ ನಂತರ ನಾವು ರೆಡಿಯಾಗಿ ಗೃಹ ಪ್ರವೇಶದ ಮನೆಗೆ ಹೋಗ್ತಾ ಇದೀವಿ. ನಾನು, ಚಿಕ್ಕಮ್ಮ, ಅಮ್ಮ ಮತ್ತೆ ಅತ್ತೆ, ನಾವು 4 ಜನರು ಹೊರಡ್ತಾ ಇದೀವಿ. ಹಾಗೆ ಈ ಒಂದು ವ್ಲಾಗ್ ಮಾಡೋದಕ್ಕೆ, ಗೃಹ ಪ್ರವೇಶದ ಮನೆಯಲ್ಲಿ ವ್ಲಾಗ್ ಮಾಡೋದಕ್ಕೆ ಅವರ ಒಂದು ಸಂಪೂರ್ಣ ಒಪ್ಪಿಗೆಯನ್ನ ಪಡೆದಿರ್ತೇನೆ. ಅವರ ಒಂದು ಸೂಚನೆ ಮೇರೆಗೆ ನಾನು ಈ ವ್ಲಾಗ್ ಅನ್ನ ಮಾಡಿರ್ತೀನಿ. ಅದನ್ನ ನಾನು ಮೊದಲೇ ಸ್ಪಷ್ಟಪಡಿಸಬೇಕಾಗತ್ತೆ. ಯಾಕಂದ್ರೆ ಸಾಕಷ್ಟು ಜನರು ನಮ್ಮ ಊರ್ ಕಡೆ ಎಲ್ಲ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಅವರಿಗೆ ಇವರಿಗೆ ತೋರಿಸ್ತಾ ಇರ್ತಾರೆ. ಹಾಗಾಗಿ ಮೊದಲೇ ನಾನು ಹೇಳೋದೇನೆಂದ್ರೆ, ಅವರೆಲ್ಲರ ಒಪ್ಪಿಗೆ ಪಡೆದು ನಾನು ವ್ಲಾಗ್ ಅನ್ನ ಮಾಡಿರ್ತೀನಿ. ನಾವು ಗೃಹ ಪ್ರವೇಶದ ಮನೆಗೆ ಬಂದು ತಲುಪಿದ್ದಾಗಿದೆ. ಮುಂದೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. Thank you.
ನನ್ನ ತಂಗಿ ಹಾಗೆದೊಂದು ಸಬ್ಸ್ಕ್ರೈಬರ್ ಕೂಡ ಹೌದು. ಸೊ ನನ್ನ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತೀಯ ಅಂತೆಲ್ಲ ಹೇಳ್ದು. ಹಾಗಾಗಿ ಬ್ಲಾಗ್ ಅಲ್ಲಿ ಮಾತಾಡ್ತೀಯ ಅಂತ ಕೇಳ್ಕೊಂಡಿದ್ದಕ್ಕೆ ಮಾತಾಡ್ತೀರಿ ಅಂತ ಹೇಳಿದ್ಲು. ಸೊ ನೋಡೋಣ ಏನ್ ಮಾತಾಡ್ತಾಳೆ ಅಂತ. ಹಾಯ್ ಎಲ್ರು, ನಮಸ್ಕಾರ. ಉಳ್ಳನಕ್ಕ ಚೆನ್ನಾಗ್ ಮಾಡ್ತಾ ಇದೆಯಾ ಶಿಲ್ಪಕ್ಕ? ಚೆನ್ನಾಗ್ ಮಾಡು ಇನ್ನು ವಿಡಿಯೋನ, ಇನ್ನು ಸಬ್ಸ್ಕ್ರೈಬರ್ ಆಗ್ಲಿ ನಿಮಗೆ. ಚೆನ್ನಾಗ್ ಮಾಡ್ತಿದ್ದೆ, ಆಲ್ ದ ಬೆಸ್ಟ್ ಎಲ್ಲ ವಿಡಿಯೋಕ್ಕೂ. ನೆಕ್ಸ್ಟ್ ಎಲ್ಲ ಚೆನ್ನಾಗ್ ಆಗ್ತಾ ಇದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸಹನ. ನನ್ನ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ನನಗೆ ಕಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ, ಖುಷಿ ಆಗುತ್ತೆ. ಇನ್ನು ಕೂಡ ಇಬ್ರು ಇದಾರೆ ವಿಡಿಯೋದೊಳಗಡೆ ಬರಕ್ ಇಷ್ಟಪಡ್ತಾರೆ ಏನು ಗೊತ್ತಿಲ್ಲ. ಸುಮಾರು ಜನರು ಇಲ್ಲಿ ಬಂದಿರೋರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾರಂತೆ, ಸಿಕ್ಕಾಬಿಟ್ಟೆ ಖುಷಿ ಆಯ್ತು ನನಗೆ ಕೇಳಿ. ಸೊ ನೋಡೋಣ, ಮುಂದೆ ಸ್ವಲ್ಪ ನಾನು ರೆಕಾರ್ಡ್ ಮಾಡೋಕೆ ಟ್ರೈ ಮಾಡ್ತೀನಿ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು. ಇವರದನ್ನ ಮತ್ತೊಬ್ರು ಸಬ್ಸ್ಕ್ರೈಬರ್ ಸೌಮ್ಯ ಅಂತ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತಾರಂತೆ. ನಾನು ಇಲ್ಲಿ ಬಂದ ತಕ್ಷಣ ಮಾತಾಡಿದ್ರು, ಸಿಕ್ಕಾಬಿಟ್ಟೆ ಖುಷಿ ಆಯ್ತು ಹೀಗೆ ಒಬ್ಬೊಬ್ರು ಮಾತಾಡಿಸ್ತಾ ಇದ್ರೆ. ಅವ್ರಿಗೂ ಕೇಳ್ಕೊಂಡೆ ಬ್ಲಾಗ್ ಅಲ್ಲಿ ಬರ್ತೀರಾ ಏನು ಅಂತ. ಆಯ್ತು ಬರ್ತೀನಿ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನ್ ಮಾತಾಡ್ತಾರೆ ಅಂತ. ಮತ್ತೆ ವಿಡಿಯೋಸ್ ಎಲ್ಲ ಇಷ್ಟ ದಿನ ನನ್ನ ಫ್ರೆಂಡ್ ಅಕ್ಕ ನೋಡ್ತಿದ್ದೆ, ಈಗ ಫುಲ್ ಫ್ಯಾನ್ ಆಗೋಯ್ದೆ, ನಾನೇ ಫುಲ್ ಎಡಿಕ್ಟ್ ಆಗೋದೆ. ಯಾವ ಶಿಲ್ಪ ಇವತ್ ಯಾವ ಹಾಕಿತ್ತು ಶಿಲ್ಪಕ್ಕ ಎಲ್ಲ ನೋಡ್ತಾ ಇದ್ದೆ. ನನ್ ಕ್ರಾಫ್ಟು, ಆಮೇಲೆ ನಿನ್ ಮನೆ ನೀಟಾಗಿ ಇಟ್ಕೊಂಡದ್ದು, ಆಮೇಲೆ ನಿನ್ನ ಸ್ವೀಟ್ ವಾಯ್ಸ್ ಎಲ್ಲ ಇಷ್ಟ. ಥ್ಯಾಂಕ್ ಯು. ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗೃಹ ಪ್ರವೇಶದ ಗಮ್ಮತ್ತು ಹೇಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದಾಯ್ತು. ನಾವು ಕೂಡ ಎಲ್ಲ ಸಂಭ್ರಮವನ್ನ ಮುಗಿಸಿದ್ದಾಗಿದೆ. ಒಂದು ಭಾರಿ ಭೋಜನವನ್ನ ಮಾಡಿದ್ದಾಯ್ತು, ಆನಂತರ ಚಾ ಕುಡಿದಿದ್ದಾಯ್ತು, ಎಲೆ ಅಡಿಕೆ ಹಾಕಿದ್ದಾಯ್ತು, ಎಲ್ಲರ ಜೊತೆ ಹರಟೆ ಹೊಡೆದಿದ್ದು ಆಯ್ತು. ಇವಾಗ ಮನೆ ಕಡೆ ಸಾಗ್ತಾ ಇದೀವಿ. ಹಾಗೆ ನಮ್ಮೆಲ್ಲರ ಕಡೆಯಿಂದ ಹೊಸ ಮನೆಗೆ ಕಂಗ್ರಾಚ್ಯುಲೇಷನ್ಸ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವಾಗ ನಾನು ಅಜ್ಜನ ಮನೆಗೆ ಹೋಗ್ತೀನಿ, ಆನಂತರ ಅಮ್ಮನ ಜೊತೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ಎಲೆ ಅಡಿಕೆ ಹಾಕಿದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ, ಹಾಗಾಗಿ ಬಾಯೆಲ್ಲ ಕೆಂಪಾಗಿದೆ. ಸೊ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಕಳಿ. ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಖುಷಿಯಾಗಿರಿ.